ನಮಸ್ಕಾರ ಪ್ರಿಯ ವೀಕ್ಷಕರೇ ಎಂ ಆರ್ ಎಸ್ ನ್ಯೂಸ್ ನಲ್ಲಿ ಸ್ವಾಗತ ಸುಸ್ವಾಗತ 13/3/2016 ರಂದು ಕರ್ನಾಟಕ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ವತಿಯಿಂದ ಹೋರಾಟದಲ್ಲಿ ಕುತುಬುದ್ದೀನ್ ಖಾಜಿ ಅವರಿಗೆ ಈ ಸಂದರ್ಭ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಕಳಸಾ ಬಂಡೂರಿ ರೈತ ಹೋರಾಟ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಇಂದು ಕುತುಬುದ್ದೀನ್ ಖಾಜಿಯವರಿಗೆ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಬಾಬಾಜಾನ್ ಮುದೋಳ್ ಬಶೀರ್ ಅಹಮದ್ ಮುದೋಳ್ ಕುತುಬುದ್ದೀನ್ ಖಾಜಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾನ್ಯರೇ ಕಳೆದ 2016 ರಲ್ಲಿ ಕಳಸಾ ಬಂಡೂರಿ ಮಾದಾಯಿ ನದಿಯ ನೀರಿನ ಪ್ರಯುಕ್ತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ನಡೆದಿತ್ತು ಅದರಂತೆ ಆ ಹೋರಾಟಕ್ಕೆ ಬೆಂಬಲಿಸಿ ನಾನು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ರೈಲ್ವೆ ಹಳಿ ಕೀಳುವ ಚಳವಳಿಯನ್ನು ಪ್ರಾರಂಭ ಮಾಡಿದೆ ಬಾಗಲಕೋಟೆ ಗದಗ ಅಣ್ಣಿಗಿರಿ ನವಲಗೋಂದ ಮತ್ತು ಹುಬ್ಬಳ್ಳಿ ನಗರದಲ್ಲಿ ಬೃಹತ್ ಪ್ರಮಾಣದೊಳಗೆ ರೈಲ್ವೆ ತಡೆ ಮಾಡುವುದು ಮತ್ತು ರೈಲ್ವೆ ಹಳಿ ಕೀಳುವ ಚಳವಳಿಯನ್ನು ಪ್ರಾರಂಭಿಸಿದೆ 2016 ರಲ್ಲಿ ಈ ಆದಂಥ ಒಂದು ಚಳವಳಿ ಇವತ್ತು 2024 ಅಂದರೆ 8 ವರ್ಷ ಕಳೆದ ಮೇಲೆ ನಮಗೆ ರೈಲ್ವೆ ಸುರಕ್ಷಾ ಅಧಿಕಾರಿಗಳು ಅಂದರೆ ಆರ್‌ಪಿಎಫ್ ಇಲಾಖೆಯ ಅಧಿಕಾರಿಗಳು 2 ದಿವಸ ಮೊದಲ ನನಗೆ ನಿನ್ನ ಮೇಲೆ ಅರೆಸ್ಟ್ ವಾರಂಟ್ ಇದೆ ಅಂತ ಹೇಳಿ ಹಿಡಿದು ತಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹುಬ್ಬಳ್ಳಿ ನಗರದ ಉಪ ಕಾರ್ಯಾಲಯದಲ್ಲಿ ನನಗೆ ಬಂಧನಕ್ಕೆ ಒಳಪಡಿಸಿದ್ರು ಆದರೆ ನಮ್ಮ ಮಾದಾಯಿ ಮತ್ತು ಕಸಬಂಡಿಯವರಯ ಹೋರಾಟಗಾರರು ನವಲಗೋಂದ ನರಗೋಂದ ಅಣ್ಣಿಗಿರಿ ಮತ್ತು ಹುಬ್ಬಳ್ಳಿ ಅಂದರೆ ಬಾಬಾಜಾನ್ ಮುದೋಳ ಅವರ ನೇತೃತ್ವದ ಹುಬ್ಬಳ್ಳಿ ಸಮಿತಿ ಲೋಕನಾಥ ಹೆಬ್ಸೂರ ಅವರ ನೇತೃತ್ವದ ನವಲಗೋಂದ ಸಮಿತಿ ಶಂಕರ್ ಅಂಬಲಿ ಅವರ ನೇತೃತ್ವದ ನರಗೋಂದ ಸಮಿತಿ ಮತ್ತು ಅಣ್ಣಿಗಿರಿ ಎಲ್ಲ ಸಮಿತಿಗಳು ಒಂದು ಉಗ್ರವಾದಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಿನ್ನೆ ಮತ್ತು ಮೊನ್ನೆ 2 ದಿನಗಳ ದೊಡ್ಡ ಒಂದು ಹೋರಾಟ ಮತ್ತು ನನ್ನ ಬಂಧನಕ್ಕೆ ಖಂಡಿಸಿ ದೊಡ್ಡ ರ್ಯಾಲಿಗಳನ್ನು ಮಾಡಿದ ಒಂದು ಪ್ರತಿಫಲವಾಗಿ ಸರ್ಕಾರ ಆ ಒಂದು ಹೋರಾಟಕ್ಕೆ ಆ ಒಂದು ಪ್ರತಿಭಟನೆಗೆ ಮಣಿದು ಇವತ್ತು ನನಗೆ ಕಾರ್ಯಾಲಯದಿಂದ ಬಿಡುಗಡೆಗೊಳಿಸಿದೆ ಅದಕ್ಕೆ ನಾನು ನಮ್ಮ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಆದರೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಎಚ್ಚರಿಕೆ ಅನ್ನ ಕೊಡಕ್ಕೆ ಬಯಸ್ತೀನಿ ನೀವು ಅವೈಜ್ಞಾನಿಕವಾಗಿ 2016 ರೊಳಗೆ ನಡೆದಿದಂಥ ನನ್ನ ಪ್ರತಿಭಟನೆ 2018 ರಲ್ಲಿ ನೀವು ಕೇಸ್ ದಾಖಲು ಮಾಡಿರಿ ಅದು ಯಾವ ಕಾನೂನು ಒಳಗೈತೆ ಅಂತ ನಾನು ಕೇಳ್ತೀನಿ ಆ ಮತ್ತೆ 2024 ಅಂದರೆ 8 ವರ್ಷಗಳ ನಂತರ ಒಂದು ನೋಟಿಸ್ ನೀಡದೆ ಒಂದು ತಿಳುವಳಿಕೆ ಪತ್ರ ಕೊಡದೆ ನನ್ನನ್ನು ಏಕಾಏಕಿ ಕಾಡುಗೊಳ್ಳ ಯೂರೋಪನ್ನ ಕತೆ ಓಡಿಸಾಡಿ ನೀವು ಹಿಡಿದು ತಂದು ಜೈಲಿಗೆ ಅಟ್ಟಿರಲ್ಲ ಇದು ಯಾವ ನ್ಯಾಯ ಅಂತ ಹೇಳಿ ರೈಲ್ವೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಪ್ರಶ್ನೆಯನ್ನು ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಮಾದಾಯಿ ಹೋರಾಟಗಾರರನ್ನು ನೀವು ಬಂಧಿಸಿದೆ ಆದರೆ ಅದಕ್ಕೆ ತಕ್ಕ ಪಾಠ ಕಲಿಸಬೇಕಾಗತ್ತ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ ನಾ ಕುತುಬುದ್ದೀನ್ ಖಾಜಿ ಹದಿನಾರರಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ತವಾದಂಥ ರೈತ ಹೋರಾಟ ಕಳಸಾ ಬಂಡೂರಿ ಹಾಗೂ ಮಾದಾಯ ನದಿ ನೀರಿಗಾಗಿ ನಿರಂತರವಾಗಿ 8 ವರ್ಷಗಳಿಂದ ಹೋರಾಟ ಏನು ಮಾಡ್ಕೊಂಬಂದಿದ್ದೀವಿ 4 ಜಿಲ್ಲೆ ಒಳಗೊಂಡಂಥ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 11 ತಾಲೂಕುಗಳಲ್ಲಿ ನಿರಂತರವಾಗಿ 8 ವರ್ಷ ಹೋರಾಟ ಏನು ಮಾಡ್ಕೊಂಬಂದಿದ್ವಿ ಫಲಕ್ಕೆ ನಮ್ಗೆ ನಮ್ಮ ಹೋರಾಟಕ್ಕೆ 13.5 TMC 13.5 TMC ನೀರನ್ನು ನಾವು ಹೋರಾಟದಿಂದ ಪಡ್ಕೊಂಡಿದ್ವಿ ಆದ ಕಾರಣ ಹುಬ್ಬಳ್ಳಿಯಲ್ಲಿ ಒಂದು ಐತಿಹಾಸಿಕವಾದಂಥ ಹೋರಾಟ ಆಗಿನ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಆಗಿತ್ತು ಆ ಕಾಲದೊಳಗೆ ಸುಮಾರು 500 ಜನರ ಮೇಲೆ ಕೇಸನ್ನು ದಾಖಲೆ ಮಾಡಿದರು ಅದರಲ್ಲಿ ವಿಶೇಷವಾಗಿ 60 ಜನರಿಗೆ ಗುರುತಿಸಿ ಒಂದು ರೈತ ನಾಯಕರಿಗಾಗಿರ್ಬೋದು ಕಳಸಾ ಬಂಡೂರಿ ಹೋರಾಟದ ನಾಯಕರಿಗಾಗಿರ್ಬೋದು ಅದು ಏನು FIR ಮಾಡಿ ಒಂದು ದಾಖಲೆ ಮಾಡುವ ಮೂಲಕ ಅದರಲ್ಲಿ ಪ್ರಮುಖವಾಗಿ ನಾ ಆಗಿರ್ಬೋದು ಖಾಜಿಯವರಾಗಿರ್ಬೋದು ಇಂಥ ಅನೇಕ ನಾಯಕರು ಭಾಳಷ್ಟು ಜನ ಇದರಲ್ಲಿ ಭಾಗಿಯಾಗಿ ಆಗಿದ್ದೀವಿ ಮೊನ್ನೆ ತಾನೇ ಕಳೆದ 3 ದಿವಸಗಳಲ್ಲಿ
बगलकोट नम अलसापंडूर हाँ मदाय होराटगार सुखुद्दीन खाजी ऐकाएक रेलवे आर टी एफ पोलिसे अलग तुम न्यायालय के हाजर पड़ी हूबलिय कार्यगार जेल कल एर दिन इतु निन्े ताने ना कलसापंडूर हाँ मदाय होराटगार हूबलिय किसी क्षण होराट मुखातर वो रस्ते तड़े मुखातर केंद्र सरकार की एचरक को एचरक इवत ना नेनपड़े नम होराट के तक आ जय मुखातर इवत खाजी बिगड़ आगे अदर नमेल होराटगार अभिनंदी सदर्भली ना बाबाजान मुदोल कर्नाटक राज्य कलसापंडूर रईत होराट समिति उपाध्यक्ष।